ಗುರು ನಮಸ್ಕಾರ ಎಲ್ಲರಿಗೂ. ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವೀಡಿಯೋದಲ್ಲಿ ಗಪ್ಪೀಸ್ನ ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಏನಂತ ಹೊಸಬ್ರಾಗಿದ್ದೀರ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಆಲ್ನಲ್ಲಿ ಸೆಟ್ ಮಾಡ್ಕೊಬೋದು. ಹಾಗಾದರೆ ಬನ್ನಿ, ಈಗ ತಡ ಮಾಡದೆ ಅನ್ಬಾಕ್ಸಿಂಗ್ ಶುರು ಮಾಡೋಣ. ಗುರು ಓಪನ್ ಮಾಡಿದ ತಕ್ಷಣ ನಮಗೆ ಮೊದಲಿಗೆ ಈ ಪೇಪರ್ ಸಿಕ್ತು. ಇದರಲ್ಲಿ ಏನಿದೆ ಅಂದರೆ ಫುಡ್ ಇದೆ, ಇದರಲ್ಲಿ ಗಪ್ಪಿಸ್ದೆ ಬೇರೆ ಫುಡ್ ಇದೆ ಇದರಲ್ಲಿ. ಇದು ಆರ್ಟಿಮಿಯ ಫ್ಲೇಕ್ಸ್ ಅಂತ ಹೇಳಿ, ನಿಮಗೆ ಇದು ಅಮೆಝಾನ್ ಅಲ್ಲಿ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇರುತ್ತೆ, ನೀವು ಬೇಕಂದರೆ ಅಲ್ಲಿಂದ ತರಿಸ್ಕೊಬೋದು. ಇದೊಂದು ಒಳ್ಳೆಯ ನ್ಯೂಟ್ರಿಷನ್, ಹಾಗೆ ಪ್ರೋಟೀನ್ ಇರೋ ಫುಡ್ ಆಗಿರುತ್ತೆ. ಇದನ್ನು ನಿಮ್ಮ ಫಿಶಸ್ಗೆ ಕೊಡೋದ್ರಿಂದ ಕಲರು ಹಾಗೆ ಟೇಲ್ ಗ್ರೋತ್ ಎಲ್ಲ ಚೆನ್ನಾಗಿ ಆಗುತ್ತೆ. ಬೇಕಿದ್ರೆ ಇದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಬೈ ಮಾಡ್ಬೋದು. ಹಾಗೆ ಇದನ್ನು ಸದ್ಯಕ್ಕೆ ಸೈಡಿಗೆ ಇಡೋಣ. ಇನ್ನು ನಮ್ಮ ಮೈನ್ ಫಿಶಸ್ನ ಈಗ ನೋಡೋಣ, ಏನಾಗಿದೆ, ಬದುಕಿದವ ಇಲ್ಲ ಅಂತ ಹೇಳಿ. ಪ್ಯಾಕಿಂಗ್ ಎಲ್ಲ ಚೆನ್ನಾಗೆ ಮಾಡಿದ್ದಾರೆ ಅವರು. ಈಗ ಇದನ್ನು ಓಪನ್ ಮಾಡೋಣ ಪೇಪರ್ನ. ಓಕೆ, ನೀವೀಗ ನೋಡ್ತಾ ಇರ್ಬೋದು ನಮ್ಮದು ಫಿಶಸ್ ಎಲ್ಲ ಸೇಫ್ ಆಗಿ ಬಂದಿದೆ. ಇದು ಫಿಮೇಲು, ಆಕ್ಟಿವ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಹಾಗೆ ಇದನ್ನು ಪಕ್ಕಕ್ಕೆ ಇಟ್ಟರೆ ಇದು ಮೇಲು ನಮ್ಮದು, ಇದು ಕೂಡ ಸೇಫ್ ಆಗೇ ಇದೆ, ಹಾಗೆ ಆ್ಯಕ್ಟಿವ್ ಆಗಿದೆ. ಇದು ಯಾವ ಫಿಶ್ಶು ಹೇಗಿದೆ ಅಂತೆಲ್ಲ ಹೇಳಿ ನಿಮಗೆ ಆಮೇಲೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇದಕ್ಕಂತಲೇ ರೆಡಿ ಮಾಡಿ ಇಟ್ಟಿರೋ ಒಂದು ಟ್ಯಾಂಕಿಗೆ ಇದನ್ನು ರಿಲೀಸ್ ಮಾಡೋಣ. ಗುರು, ಹಾಗೆ ಈಗೇನು ನೋಡ್ತಿದ್ರ, ಇದು ನಮ್ಮದು ಇನ್ನೊಂದು ಕಡೆ ಸೆಟಪ್ ಇದೆ. ಇದು ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗಪ್ಪೀಸ್ ಎಲ್ಲ ಇಲ್ಲೇ ಬ್ರೀಡಿಂಗ್ ಬಿಟ್ಟಿರೋದು ನಾನು, ಹಾಗೆ ಕೆಲವು ಕಡೆ ಮರಿ ಎಲ್ಲ ಇದೆ ಗಪ್ಪೀಸಿಂದು. ಈಗ ಸದ್ಯಕ್ಕೆ ಈ ಗಪ್ಪೀಸ್ನ ಅದಕ್ಕೆ ಟ್ಯಾಂಕಿಗೆ ರಿಲೀಸ್ ಮಾಡೋಣ. ಏನು ಲಾಸ್ಟಲ್ಲಿ ಅಲ್ಲಿ ನೋಡ್ತಾ ಇದ್ದೀರಲ್ಲ ಟ್ಯಾಂಕು, ಅದಕ್ಕೆ ಬಿಡಬೇಕು. ಇದಕ್ಕೆ ವಾಟರ್ ಎಲ್ಲ ಮೊದಲೇ ಹಾಕಿ ಒಂದು ಟ್ಯಾಂಕನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಏನೀಗ ನೋಡ್ತಿದ್ದೀರಾ, ಈ ಟ್ಯಾಂಕಿಗೆ ಇದನ್ನ ಬಿಡ್ತಾ ಇದ್ದೀನಿ. ವಾಟರ್ ಎಲ್ಲ ಹಾಕಿ ಪ್ಲ್ಯಾಂಟ್ಸ್ ಎಲ್ಲ ಆ್ಯಡ್ ಮಾಡಿ ಇಟ್ಟಿದ್ದೆ ಫಸ್ಟಿಗೆ. ಸದ್ಯಕ್ಕೆ ಈ ಒಂದು ಟ್ಯಾಂಕಿಗೆ ಫಿಶಸ್ನೆಲ್ಲ ಹೀಗೆ ಬಿಟ್ಟು ಟೆಂಪರೇಚರ್ ಎಲ್ಲ ಸೆಟ್ ಆಗಲಿ ಅಂತೇಳಿ ಬಿಟ್ಟಿರ್ತೀನಿ. ಹಾಗೆ ಈ ಟೆಂಪರೇಚರ್ ಎಲ್ಲ ಯಾಕೆ ಸೆಟ್ ಮಾಡಬೇಕು, ಅಥವಾ ಈ ಟೆಂಪರೇಚರ್ ಹೆಂಗೆ ಸೆಟ್ ಮಾಡೋದು ಅಂತೆಲ್ಲ ಹೇಳಿ ನಾನು ನಿಮಗೆ ಸಪ್ರೇಟಾಗಿ ವೀಡಿಯೋನ ಮಾಡ್ತೀನಿ. 2000 years later. ಗುರು, ಇನ್ನು ಟೆಂಪರೇಚರ್ ಎಲ್ಲ ಸೆಟ್ ಆಗಲಿ ಅಂತ ಹೇಳಿಬಿಟ್ಟು ಒಂದು 15 minutes ಆಗಿದೆ. ಈಗ ನಮ್ಮದು ಫಿಶಸ್ನ ತೆಗೆದು ಇದಕ್ಕೆ ರಿಲೀಸ್ ಮಾಡೋಣ. ಗುರು, ಹಾಗೆ ಈಗೇನು ನೋಡ್ತಿದ್ದೀರಲ್ಲ, ಇದು ಈ ಫಿಶಸ್ನ ತರಿಸಿ 2-3 ದಿನ ಆದ್ರ ಮೇಲೆ ನೋಡ್ತಾ ಇರ್ಬೋದು ಮರಿ ಕೂಡ ಹಾಕಿದೆ. ಸುಮಾರು 8-10 ಮರಿ ಕೂಡ ಹಾಕಿತ್ತು. ನಿಮ್ಮ ಹತ್ರ ಕೂಡ ಇದೇ ಥರ ಆಗಿದ್ರೆ, ಅಂದರೆ ಫಿಶಸ್ನ ಎಲ್ಲ ತಂದ್ರ ಮೇಲೆ 2-3 ದಿನದಲ್ಲೇ ಮರಿ ಹಾಕಿದ್ರೆ ಕೆಳಗಡೆ ಕಮೆಂಟ್ಸ್ ಮಾಡಿ. ಹಾಗೆ ಈಗ ಗಪ್ಪೀಸ್ ಅಕ್ವೇರಿಯಂ ಅಲ್ಲಿ ಬಿಟ್ಟರೆ ಯಾವ ಥರ ಕಾಣುತ್ತೆ ಅಂತ ಹೇಳಿ ಈಗ ನೋಡೋಣ. ನೀವೀಗ ನೋಡ್ತಾ ಇರ್ಬೋದು ನಮ್ಮ ಗಪ್ಪೀಸ್ ನೋಡೋಕೆ ಈ ರೀತಿ ಇದೆ. ಇದ್ರದ್ದು ಹೆಸರು ಮೆಟಲ್ ಬ್ಲೂ ಟೈಲ್ ಅಂತ ಹೇಳಿ. ಇನ್ನು ಇವತ್ತಿನ ವೀಡಿಯೋ ಇಷ್ಟಾಗಿತ್ತು. ವೀಡಿಯೋ ಇಷ್ಟಾದರೆ ವೀಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಬೋದು. ಹಾಗೆ ಸುಮಾರು ಜನ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ ನೋಡ್ತಾ ಇದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾದರೆ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ಯೂಸ್ಫುಲ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಭೇಟಿಯಾಗ್ತೀನಿ.